ಕರ್ನಾಟಕ ಟಿವಿಗೆ ಸ್ವಾಗತ ಮನುಷ್ಯ ತೀರಿಹೋದ ಮೇಲೆ ಅವನ ಸಂಬಂಧಿಕರು ಪಿಂಡ ಪ್ರಧಾನ ಕಾರ್ಯ ಮಾಡಲೇಬೇಕು ಇಲ್ಲವಾದಲ್ಲಿ ಸತ್ತವನ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ಅನ್ನೋದು ಹಿಂದೂ ಧರ್ಮದಲ್ಲಿರುವ ನಂಬಿಕೆ ಹಾಗಾಗಿ ಸತ್ತವರ ಆತ್ಮಕ್ಕೆ ಶಾಂತಿ ಸಿಗಲಿ ಮುಂದಿನ ಜನ್ಮದಲ್ಲಿ ಒಳ್ಳೆ ಮನೆತನದಲ್ಲಿ ಜನ್ಮ ಸಿಗಲಿ ಎಂಬ ಕಾರಣಕ್ಕೆ ಪಿಂಡ ಪ್ರಧಾನ ಶ್ರಾದ್ದ ಕಾರ್ಯವನ್ನು ಮಾಡಲಾಗುತ್ತೆ ಆ ಪಿಂಡ ಪ್ರಧಾನವನ್ನ ಕೆಲವರು ನದಿ ತೀರದಲ್ಲೇ ಮಾಡುತ್ತಾರೆ ಹಾಗಾದರೆ ನದಿ ತೀರದಲ್ಲಿ ಸತ್ತವರ ಕಾರ್ಯ ಮಾಡುವುದರ ಹಿಂದಿರುವ ವಿಷಯವಾದರೂ ಏನು ಅನ್ನೋ ಬಗ್ಗೆ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಪಿಂಡ ಪ್ರಧಾನ ಅಂತ್ಯ ಸಂಸ್ಕಾರ ಕುಂಭಮೇಳಗಳೆಲ್ಲ ನಡೆಯುವುದು ನದಿ ತೀರದಲ್ಲೇ ಅದರಲ್ಲೂ ಉತ್ತರ ಭಾರತದ ಗಯಾದ ನದಿ ತೀರದಲ್ಲಿ ಹೆಚ್ಚಿನವರು ಸಂಬಂಧಿಕರ ಪಿಂಡ ಪ್ರಧಾನ ಅಂತ್ಯ ಸಂಸ್ಕಾರವನ್ನು ಮಾಡಲು ಬರುತ್ತಾರೆ ಇನ್ನು ಉಜ್ಜಯಿನಿ ನಾಸಿಕ್ ಪ್ರಯಾಗ್ರಾಜ್ ಹರಿದ್ವಾರದಂಥ ಸ್ಥಳದಲ್ಲೇ ಕುಂಭ ಮೇಳಗಳು ನಡೆಯುವುದು ಮತ್ತು ಕುಂಭ ಮೇಳಗಳಲ್ಲಿ ಸಾಧುಗಳು ಭಾಗವಹಿಸುವುದು ಹಾಗಾದರೆ ಇವೆಲ್ಲ ನದಿಯ ದಡದಲ್ಲೇ ನಡೆಸೋದ್ಯಾಕೆ ಅನ್ನೋ ಬಗ್ಗೆ ಧರ್ಮಶಾಸ್ತ್ರದಲ್ಲಿ ಉತ್ತರವಿದೆ ಯಾರ ಅಧಿಕಾರವೂ ಇಲ್ಲದ ಜಾಗದಲ್ಲಿ ಪಿಂಡ ಪ್ರಧಾನ ಮಾಡಬೇಕು ಅನ್ನೋದು ಪದ್ಧತಿ ಹಾಗಾಗಿ ನದಿ ತೀರದಲ್ಲಿ ಶ್ರಾದ್ಧ ಕಾರ್ಯ ಮಾಡಲಾಗುತ್ತೆ ಯಾಕಂದರೆ ನದಿ ಮತ್ತು ನದಿ ತೀರ ಯಾರ ಸ್ವತ್ತು ಅಲ್ಲ ಕುಂಭಮೇಳಕ್ಕೂ ಇದೇ ರೀತಿಯ ಪದ್ಧತಿ ಇರುವ ಕಾರಣಕ್ಕೆ ಕುಂಭಮೇಳವನ್ನು ನದಿ ತೀರದಲ್ಲಿ ಮಾಡಲಾಗುತ್ತೆ ಇನ್ನು ಬಿಹಾರದಲ್ಲಿರುವ ಗಯಾ ಎಂಬ ಪುಣ್ಯಕ್ಷೇತ್ರದಲ್ಲಿ ಪಿಂಡ ಪ್ರಧಾನವನ್ನು ಮಾಡಲಾಗುತ್ತೆ ಯಾಕಂದರೆ ಇಲ್ಲಿ ಶ್ರಾದ್ಧ ಕಾರ್ಯಗಳನ್ನು ಮಾಡಿದರೆ ಸತ್ತವರ ಆತ್ಮಕ್ಕೆ ಶಾಂತಿ ಸಿಗುವುದಲ್ಲದೆ ಅವರ ಪಾಪಕರ್ಮಗಳೆಲ್ಲ ತೊಲಗಿ ಅವರು ಮುಂದಿನ ಜನ್ಮದಲ್ಲಿ ಒಳ್ಳೆಯ ಕುಲದಲ್ಲಿ ಜನಿಸುತ್ತಾರೆಂಬ ಇದೆ ಗಯಾ ಊರ್ವ ರಾಕ್ಷಸನಾಗಿದ್ದ ಆದರೆ ಅವನಲ್ಲಿ ರಾಕ್ಷಸಿಯ ಗುಣಗಳೇ ಇರಲಿಲ್ಲ ಆತ ವಿಷ್ಣುವಿಗಾಗಿ ತಪಸ್ಸು ಮಾಡಿ ವರ ಪಡೆದಿದ್ದ ಅವನನ್ನು ಯಾರು ನೋಡುತ್ತಾರೋ ಅವನ ಪಾಪವೆಲ್ಲ ಕಳೆದು ಹೋಗುತ್ತಿತ್ತು ಇದರಿಂದ ಯಮನಿಗೆ ಚಿಂತೆಯುಂಟಾಯಿತು ಆಗ ಬ್ರಹ್ಮನ ಬಳಿ ಮಾತನಾಡಿದ ಯಮ ಈ ಸಮಸ್ಯೆಗೆ ಪರಿಹಾರ ನೀವೇ ಕೊಡಬೇಕು ಗಯಾನಿಂದ ನನ್ನ ಲೆಕ್ಕಾಚಾರವೆಲ್ಲ ಹಾಳಾಗುತ್ತಿದೆ ಎನ್ನುತ್ತಾನೆ ಆಗ ಗಯಾನ ಬೆನ್ನ ಮೇಲೆ ಕುಳಿತು ವಿಷ್ಣು ಹೋಮ ಮಾಡಬೇಕು ಎನ್ನುತ್ತಾನೆ ಇದಕ್ಕೆ ಒಪ್ಪಿದ ಗಯಾ ತಾನು ಮಲಗಿ ತನ್ನ ಬೆನ್ನಿನ ಮೇಲೆ ವಿಷ್ಣುವನ್ನ ಕೂರಿಸಿಕೊಳ್ಳುತ್ತಾನೆ ಹಾಗೆ ಕುಳ್ಳರಿಸಿದಾಗ ಗಯಾನ ದೇಹ ಛಿದ್ರವಾಗುತ್ತದೆ ಆ ಸ್ಥಳವೇ ಬಿಹಾರದ ಗಯ ಆಗ ವಿಷ್ಣು ಈ ಸ್ಥಳಕ್ಕೆ ಭೇಟಿ ನೀಡಿ ಯಾರು ತಮ್ಮ ಪೂರ್ವಜರ ಶ್ರಾದ್ದ ಕಾರ್ಯ ಮಾಡುತ್ತಾರೋ ಅಂಥವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಅವರ ಪಾಪ ಕರ್ಮಗಳೆಲ್ಲವೂ ಕಳೆದು ಹೋಗುತ್ತದೆ ಎಂದು ಗಯಾನಿಗೆ ವರ ನೀಡುತ್ತಾನೆ ಹಾಗಾಗಿ ಜನ ಇಲ್ಲಿ ಪೂರ್ವಜರ ಪಿಂಡ ಪ್ರಧಾನ ಮಾಡಲು ಬರುತ್ತಾರೆ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಲ್ಲೇ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ